ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೆಗಾಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ಹುಟ್ಟುಹಬ್ಬ ಇವತ್ತು. ಅವರಿದ್ದಿದ್ರೆ ಭಾಳ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ. ಅವ್ರನ್ನ ಕಳ್ಕೊಂಡು ನಾವು ಭಾಳ ದುಃಖದಲ್ಲಿದ್ದೇವೆ. ಆದರೂ ಕೂಡ ಅವರು ನಮಗೆ ಪ್ರೇರಣೆ. ಅವರ ಆದರ್ಶದ ಬದುಕು, ಅವರ ಸಾರ್ವಜನಿಕ ಅವರು ನಡ್ಕೊಂಡಿರುವಂಥ ರೀತಿ, ಬಡವರಿಗೆ ಸಹಾಯ ಮಾಡಿರುವಂಥ ರೀತಿ, ಅಂಗಾಂಗಗಳ ದಾನ ಮಾಡಿರುವಂಥದ್ದು, ಇವೆಲ್ಲವೂ ಕೂಡ ನಮಗೆ ಆದರ್ಶ ಪ್ರೇರಣೆ. ಸಣ್ಣ ವಯಸ್ಸಿನಲ್ಲಿ ಇವೆಲ್ಲವನ್ನೂ ಮಾಡಿರುತ್ತಾರೆ. ಅವರ ಕೆಲಸಗಳನ್ನು ನೆನಪುಕೊಳ್ಳುತ್ತಾ ಇವತ್ತು ಅವರ ಪಿಕ್ಚರ್ ಕೂಡ, ಇವತ್ತು ಜೇಮ್ಸ್ ಅನ್ನೋ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಆ ಪಿಕ್ಚರ್ಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಸದಾಕಾಲ ಪುನೀತ್ ಅವರು ಇದೇ ಥರ ನಮಗೆ ಪ್ರೇರಣೆ ಆಗ್ತಾಯಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಪುನೀತ್ ಅವ್ರಿಗೆ ಕರ್ನಾಟಕ ರತ್ನ ಕೊಡುವಂಥ ತೀರ್ಮಾನ ಏನು ಮಾಡಿದ್ದೇವೆ ಅದನ್ನು ಆದಷ್ಟು ಬೇಗನೆ ಅವ್ರ ಕುಟುಂಬದ ಸದಸ್ಯರ ಜೊತೆಗೆ ಮಾತನಾಡಿ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ತೀವಿ. ಮತ್ತು ಅದನ್ನು ಸಂಪೂರ್ಣವಾಗಿ ಯಾವ ರೀತಿ ಮಾಡಬೇಕು, ಪುನೀತ್ ಅವ್ರಿಗೆ ಗೌರವ ಬರೋ ರೀತಿಯಲ್ಲಿ, ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಗೌರವ ಬರೋ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಪ್ರಿಪ್ರೇಷನ್ ಏನು ಮಾಡಬೇಕು ಅನ್ನೋದು ಒಂದು ಸಣ್ಣ ಕಮಿಟಿನ ಕೂಡ ಮಾಡಿ ಕುಟುಂಬ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಒಂದು ಡೇಟನ್ನು ನಿಗದಿ ಮಾಡಿ ಆದಷ್ಟು ಬೇಗನೆ ಅವರು ಕರ್ನಾಟಕದಲ್ಲಿ ಪ್ರವೇಶಿಸ್ತಾರೆ.